ರಾಜ್ಕುಮಾರ್ ನಮ್ಮನ್ನ ಅಗಲಿ ತಿಂಗಳುಗಳೇ ಕಳೆದರೂ ಅಭಿಮಾನಿಗಳ ಮನಸ್ಸಲ್ಲಿ ಅವರು ಮಾಡೋ ಕೆಲಸದಲ್ಲಿ ಅಪ್ಪು ಯಾವಾಗಲೂ ಜೀವಂತವಾಗಿದ್ದಾರೆ. ಸದ್ಯ ಅಪ್ಪು ಅಭಿನಯದ ಕೊನೆಯ ಸಿನಿಮಾ ಜೇಮ್ಸ್ ರಿಲೀಸ್ಗೆ ರೆಡಿಯಾಗಿದೆ. ಎಲ್ಲಿ ನೋಡಿದ್ರೂ ಜೇಮ್ಸ್. ಪ್ರತಿಯೊಂದು ಚಿತ್ರಮಂದಿರದ ಮುಂದೇನೂ ಜೇಮ್ಸ್ ಜಾತ್ರೆಗೆ ವೇದಿಕೆ ಸಜ್ಜಾಗ್ತಾ ಇದೆ. ಮಾರ್ಚ್ 17ರಂದು ವಿಶ್ವದಾದ್ಯಂತ ಜೇಮ್ಸ್ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗ್ತಾ ಇದೆ. ಅಲ್ಲೊಬ್ಬ ಪವರ್ಫುಲ್ ಪರ್ಸನ್ ಇದ್ದಾರೆ. ಹಿಂದೆಂದು ಕನ್ನಡ ಸಿನಿಮಾ ಒಂದು ಈ ಮಟ್ಟಿಗೆ ರಿಲೀಸ್ ಆಗಿಲ್ಲ. ಆದ್ರೆ ಜೇಮ್ಸ್ ಸಿನಿಮಾ ಬಿಡುಗಡೆಯಲ್ಲೂ ದಾಖಲೆಯನ್ನ ಬರೆಯಲು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಒಂದ್ ಕಡೆ ಚಿತ್ರತಂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ, ಇನ್ನೊಂದ್ ಕಡೆ ಅಭಿಮಾನಿಗಳೇ ಸ್ವಂತ ಹಣದಿಂದ ಅಪ್ಪು ಕೊನೆಯ ಸಿನಿಮಾಗೆ ಗೌರವ ನೀಡಲು ಸಜ್ಜಾಗಿದ್ದಾರೆ. ಸದ್ಯ ಜೇಮ್ಸ್ಗೆ ಸೆನ್ಸಾರ್ ಬೋರ್ಡ್ ಯುಎ ಸರ್ಟಿಫಿಕೇಟ್ ನೀಡಿತು. ಟೀಪ್ ಮೊದಲ ಹಂತದ ಥಿಯೇಟರ್ ಲಿಸ್ಟ್ ಬಿಡುಗಡೆ ಮಾಡಿದೆ. ಈ ಗ್ಯಾಪ್ನಲ್ಲೇ ಕನ್ನಡ ಸಿನಿಮಾವೊಂದು ಹಿಂದೆಂದಿಗಿಂತಲೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡುವುದಕ್ಕೆ ಸಜ್ಜಾಗಿದೆ. ಜೇಮ್ಸ್ ಸಿನಿಮಾ ಕರ್ನಾಟಕದಲ್ಲಿ ಅಷ್ಟೇ ರಿಲೀಸ್ ಆಗ್ತಾ ಇಲ್ಲ, ಇಡೀ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಮೊದಲ ದಿನ ಜೇಮ್ಸ್ ಟೀಮ್ ಬಿಡುಗಡೆ ವಿಚಾರಕ್ಕೆ ದಾಖಲೆಯನ್ನ ಬರೆಯಲಿದೆ. ಮಾರ್ಚ್ 17ರಂದು ರಿಲೀಸ್ ಆಗ್ತಾ ಇರುವಂತಹ ಜೇಮ್ಸ್ ಬರೋಬ್ಬರಿ 4,000 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಲಿದೆ. ಇದು ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆ ವಿಚಾರದಲ್ಲಿ ದಾಖಲೆ ಅಂತಲೇ ಹೇಳಬಹುದು. ಒಂದು ವಾರ ಈ ಎಲ್ಲಾ ಚಿತ್ರಮಂದಿರಗಳಲ್ಲಿ ಪುನೀತ್ ರಾಜ್ಕುಮಾರ್ಗೆ ಗೌರವವನ್ನ ಸಲ್ಲಿಸಲಾಗುತ್ತೆ. ಪ್ರತಿ ಚಿತ್ರಮಂದಿರದ ಮುಂದೇನು ಅಭಿಮಾನಿಗಳು ಜೇಮ್ಸ್ ಜಾತ್ರೆ ಮಾಡಲಿದ್ದಾರೆ. ಸುನಿಲ್ ಹೊಸಕೋಟಿ, ಫಿಲಂ ಬ್ಯೂರೋ, ನ್ಯೂಸ್ ಅಲರ್ಟ್.